ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ಒಂದು ಕಡೆ ಬೇಲ್ ಚಿಂತೆಯಲ್ಲಿದ್ರೆ ಮತ್ತೊಂದು ಕಡೆ ಭಾರಿ ಬೆನ್ನು ನೋವು ಅವರನ್ನು ನಿರಂತರವಾಗಿ ಕಾಡ್ತಾ ಇದೆ. ಬೆನ್ನು ನೋವಿಂದ ಹೈರಾಣಾಗಿ ಹೋಗಿದ್ದಾರೆ ನಟ ದರ್ಶನ್. ಬೆನ್ನು ನೋವಿಂದ ಅವರಿಗೆ ಮುಕ್ತಿ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೀವ್ರವಾದಂಥ ಬೆನ್ನು ನೋವಿಂದಾಗಿ ನಡೆಯುವುದಕ್ಕೂ ಕೂಡ ಅವರು ಹೆಣಗಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಸಂದರ್ಶಕರ ಕೋಣೆಗೆ ಪತ್ನಿಯನ್ನು ಭೇಟಿಯಾಗೋದಕ್ಕೆ ನಟ ದರ್ಶನ್ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ನಡೆಯೋದಕ್ಕೂ ಕೂಡ ಅವರು ಕಷ್ಟಪಡುವಂತಹ ಪರಿಸ್ಥಿತಿ ಇತ್ತು. ಬೆನ್ನು ನೋವಿಂದ ಸಾಕಷ್ಟು ಬಳಲಿ ಬೆಂಡಾಕಿ ಹೋಗಿದ್ದಾರೆ. ಪತ್ನಿಯನ್ನು ಭೇಟಿಯಾಗೋದಕ್ಕೆ ನಟ ದರ್ಶನ್ ಬರ್ತಾ ಇದ್ದಂತಹ ಸನ್ನಿವೇಶದಲ್ಲಿ ಅವರು ಎಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಇನ್ನು ಬಳ್ಳಾರಿ ಜೈಲಿನಲ್ಲಿಯೇ ನಟ ದರ್ಶನ್ಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೂಡ ಆರಂಭ ಆಗಿದೆ. ನ್ಯೂರೋ ಸರ್ಜನ್ ಅವರ ವರದಿಯನ್ನು ಆಧರಿಸಿ ಅವರಿಗೆ ಟ್ರೀಟ್ಮೆಂಟನ್ನು ಶುರು ಮಾಡಲಾಗಿದೆ. ನ್ಯೂರೋ ಸರ್ಜನ್ ಡಾಕ್ಟರ್ ವಿಶ್ವನಾಥ್ ಅವರ ತಪಾಸಣೆಯ ಮೇರೆಗೆ ಒಂದು ವರದಿಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಅವರಿಗೆ ಫಿಸಿಯೋಥೆರಪಿಯನ್ನು ನೀಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ನಿನ್ನೆಯಿಂದ ಒಂದು ಗಂಟೆಗಳ ಕಾಲ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಆರಂಭ ಆಗಿದೆ. ಬೆನ್ನು ನೋವು ಭಾರಿ ಇರೋದ್ರಿಂದ ವೈದ್ಯರ ಸಲಹೆ ಮೇಲೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪ್ರತಿದಿನ ಮಧ್ಯಾಹ್ನ 3-4 ಗಂಟೆವರೆಗೆ ಅವರಿಗೆ ಟ್ರೀಟ್ಮೆಂಟನ್ನು ನೀಡುವುದಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಈಗೆಲ್ಲ ಬೆಳವಣಿಗೆಗಳ ಮಧ್ಯೆ ನಿನ್ನೆ ರಾತ್ರಿ ಏಕಾಏಕಿ ಅವರಿಗೆ ತೀವ್ರ ಬೆನ್ನು ನೋವು ಕಾಣಿಸ್ಕೊಂಡಿದೆ. ಹಾಗಾಗಿ ನಟ ದರ್ಶನ್ ಅವರನ್ನು ರಾತ್ರೋರಾತ್ರಿ ಬಳ್ಳಾರಿಯ ಜೈಲಿನಿಂದ ವಿಮ್ಸ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಒಬ್ಬರು DYSP ಹಾಗೆಯೇ 4 CPI ಭದ್ರತೆಯೊಂದಿಗೆ ಅವರನ್ನು ಬಳ್ಳಾರಿ ಜೈಲಿನಿಂದ ವಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ರೇಡಿಯಾಲಜಿಸ್ಟ್ ಡಾಕ್ಟರ್ ಸದಾಶಿವಗೌಡ ಅವರ ನೇತೃತ್ವದಲ್ಲಿ ದರ್ಶನ್ಗೆ MRI ಸ್ಕ್ಯಾನ್ ಕೂಡ ಮಾಡಲಾಯಿತು. ನರರೋಗ ತಜ್ಞ ಡಾಕ್ಟರ್ ವಿಶ್ವನಾಥ್, ಜಿಲ್ಲಾ ಸರ್ಜನ್ ಡಾಕ್ಟರ್ ಬಸಾರೆಡ್ಡಿ, ಅನಸ್ಥೇಷಿಯಾ ವೈದ್ಯ ಡಾಕ್ಟರ್ ಬಾಲಭಾಸ್ಕರ್ ಈ ವೇಳೆ ಉಪಸ್ಥಿತರಿದ್ದರು. ಇನ್ನು ದರ್ಶನ್ ಅವರು ಬಳ್ಳಾರಿ ಜೈಲಿನಿಂದ ವಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾ ಇದ್ದಂತೆ ಅಭಿಮಾನಿಗಳಿಗೆ ವಿಚಾರ ಗೊತ್ತಾಗಿ ದರ್ಶನ್ ಅವರನ್ನು ನೋಡೋದಕ್ಕೆ ಮುಗಿಬಿದ್ದರು. ದರ್ಶನ್ ಅವರ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು ಆಸ್ಪತ್ರೆಯ ಆವರಣದಲ್ಲಿ. ಆಂಬ್ಯುಲೆನ್ಸಿಂದ ಇಳಿಯೋದಕ್ಕೂ ಕೂಡ ನಟ ದರ್ಶನ್ ಅವರು ಪರದಾಡ್ತಾ ಇದ್ರು. ಅತೀವವಾದ ನೋವಿನಲ್ಲಿದ್ದರು ಅನ್ನೋದು ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆ ನೋವಿನ ನಡುವೆಯೂ ಡಿ ಬಾಸ್ ಅಂತ ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ರೆ ಅವರಿಗೆ ಸಣ್ಣದೊಂದು ನಗುವನ್ನು ಬೀರ್ತಾರೆ ದರ್ಶನ್ ಅವರು. ಸದ್ಯಕ್ಕೆ ಅವರಿಗೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದೇ ಬೆನ್ನು ನೋವು ವಿಚಾರ ಅವರಿಗೆ ಬೇಲ್ಗೂ ಕೂಡ ಸಹಕಾರಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಈಗಾಗಲೇ ಹೈಕೋರ್ಟ್ನಲ್ಲಿ ಅವರ ಬೇಲ್ ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. 28 October ಮುಂದೂಡಿಕೆಯಾಗಿದೆ ನಿನ್ನೆ ಅವರ ಬೇಲ್ ಅರ್ಜಿಯ ವಿಚಾರಣೆ. ಸೊ ಅವತ್ತು ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಸರಿ.